ಹಾಯ್ ಗಾಯ್ಸ್, ವೆಲ್ಕಮ್ ಟು ಗಾನವಿ ವಿವೇಕ್ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ, ಸೊ ನನ್ನ ಮಕ್ಕಳಿಗೆ ವಿಪರೀತ ಹುಷಾರಿಲ್ಲ, ಇಬ್ಬರಿಗೂ ಹುಷಾರಿಲ್ಲ. ಸೊ ಅದ್ರ ಬಗ್ಗೆನೇ ಒಂದು ವ್ಲಾಗ್ ಆಗಿರುತ್ತೆ. ಸೊ ಏನಾಯಿತು ಎತ್ತ ಕಂಪ್ಲೀಟ್ ಡೀಟೇಲ್ಸ್ ಇದ್ರಲ್ಲಿ ಕೊಡ್ತೀನಿ. ಎಷ್ಟು ದಿನ ಹಾಸ್ಪಿಟ್ಲಿಗೆ ಹೋಗಿದ್ವಿ, ಎಷ್ಟು ದಿನ ಮನೇಲಿದ್ವಿ, ಏನೆಲ್ಲ ಆಯಿತು ಅಂತ ಕಂಪ್ಲೀಟ್ ಡೀಟೇಲ್ಸ್ ಈ ವ್ಲಾಗಲ್ಲಿ ಇರುತ್ತೆ. ಸೊ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕೋ ಫಸ್ಟ್ ವೀಡಿಯೋ ನೋಟಿಫಿಕೇಷನ್ ನಿಮ್ಗೇನೆ ಬರೋದು. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ತುಂಬ ದಿನವೇ ಆಗಿತ್ತು ವ್ಲಾಗ್ಸ್ ಮಾಡಿ, ವ್ಲಾಗ್ ಮಾಡೋಕ್ಕೆ ಆಗ್ತಾ ಇಲ್ಲ ನನಗೆ. ನನ್ನ ಮಗಾಗ ಜ್ವರ ಬಂದಿರೋ ಆ ಟೈಮಲ್ಲಿ ಅಷ್ಟೇ ನಾನು ವ್ಲಾಗ್ ಮಾಡಿದ್ರೆ ಅಂದರೆ ಸ್ವಲ್ಪ ಮಾಡಿದ್ದೀನಿ ಅನಿಸುತ್ತೆ. ಅದಾದಮೇಲೆ 7 to 10 days ಆಗೋಯಿತು ನನ್ನ ವ್ಲಾಗ್ ಹಾಕಿ. ವ್ಲಾಗ್ ಅಂತೂ ಎಡಿಟ್ ಮಾಡೋಕ್ಕೂ ಆಗ್ತಾ ಇಲ್ಲ, ವ್ಲಾಗ್ ಮಾಡೋಕ್ಕೂ ಆಗ್ತಾ ಇಲ್ಲ. ಅಷ್ಟು ಬೇಜಾರಾಗ್ಬಿಟ್ಟಿದೆ ಮಕ್ಕಳನ್ನ ನೋಡಿ. ಮಕ್ಕಳನ್ನ ಈ ಥರ ನೋಡಿದ್ರೆ ಯಾರಿಗಾದರೂ ಮನ್ಸು ಬರುತ್ತೆ ಕೆಲಸ ಮಾಡೋಕ್ಕೆ, ತಿನ್ನೋಕ್ಕೆ ಆಗಲ್ಲ, ಅಲ್ಲೆಲ್ಲಿ ವೀಡಿಯೋ ಹಾಕೋಕ್ಕಾಗುತ್ತೆ, ಆಗಲ್ಲ. ಅದು ಖಂಡಿತ ನನಗಂತೂ ಆಗಲ್ಲ, ನನ್ನ ಮನಸ್ಸು ಒಪ್ಪದೇ ಇಲ್ಲ ಅದು. ಸೊ ಮೊದಲಿಗೆ ಫಸ್ಟ್ ಫೀವರ್ ಬಂದಿದ್ದು ಇಶಾನ್ಗೆ. ನನಗೂ ವಾಯ್ಸ್ ಒಂಥರ ಕಿರಕಿರ ಆಗ್ತಾ ಇದೆ, ಒಂಥರ ತಲೆ ಭಾರ ಆದಂಗೆ ಆಗ್ತಾ ಇದೆ, ಒಂಥರ ಫೀವರ್ ಬರೋ ಥರ ಇದೆ. ನನಗೂ ಆಗ್ತಾನೆ ಇಲ್ಲ. ಹಾಸ್ಪಿಟ್ಲು ಮನೆ ಸುತ್ತಿ ಸುತ್ತಿ ತಲೆ ನೋವು ಬಂದುಬಿಟ್ಟಿದೆ ನನಗಂತೂ. ಸೊ ಒಂದು ಸ್ವಲ್ಪ ಟೆನ್ಷನ್ ಕೂಡ ಇದೆ ನನಗೂ ಸ್ವಲ್ಪ. ಇಶಾನ್ ಪ್ರೆಗ್ನೆನ್ಸಿಯಲ್ಲಿ ನನಗೂ ಲೋ ಬಿ ಪಿ ಸ್ಟಾರ್ಟ್ ಆಗಿದ್ದು. ಇವಾಗ ಏನನ್ನ ವಿಪರೀತ ಟೆನ್ಷನ್ ಮಾಡ್ಕೊಬಿಟ್ರೆ ಅವಾಗವಾಗ ಲೋ ಬಿ ಪಿ ಆಗಿ ಅಲ್ಲಿ ಎಲ್ಲಂದ್ರೆ ಅಲ್ಲಲ್ಲೇ ಬಿದ್ದೋಗ್ಬಿಡ್ತೀನಿ, ಆ ಥರ ಆಗಿಬಿಡುತ್ತೆ ನನಗೆ. ಸೊ ಟೆನ್ಷನ್ ಜಾಸ್ತಿ ಮಾಡ್ಕೊಳಕ್ಕೆ ಹೋಗಲ್ಲ, ತಲೆಗೇನು ಹಾಕ್ಕೊಳಕ್ಕೆ ಹೋಗಲ್ಲ. ಸೊ ಇವಾಗ ನನ್ನ ಮಕ್ಕಳದೇ ಟೆನ್ಷನ್ ಆದ ಟೆನ್ಷನ್ ಆಗಿಬಿಟ್ಟಿದೆ ನನಗೆ. ಎಲ್ಲರಿಗೂ ಅಷ್ಟೇ ಮಕ್ಕಳದ ಟೆನ್ಷನ್ ಇದ್ದೇ ಇರುತ್ತೆ. ಸೊ ಫಸ್ಟ್ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಲಾಸ್ಟ್ ವ್ಲಾಗ್ಸಲ್ಲಿ ಇಶಾನ್ಗೆ ಜ್ವರ ಇಲ್ಲದೆ ಅಡ್ಮಿಟ್ ಮಾಡಿದ್ವಿ, ಅದೆಲ್ಲ ನೀವು ನೋಡಿರ್ತೀರ. ಫಸ್ಟ್ ಅವನಿಗೆ ರೋಟಾ ವೈರಸ್ ಅಂದರೆ ನಮ್ಗೆ ಗೊತ್ತಿರಲಿಲ್ಲ. ಆ್ಯಕ್ಚುಲಿ 9 months ವ್ಯಾಕ್ಸಿನ್ ಖಂಡಿತ ಎಲ್ಲರಿಗೂ ಹಾಕೆ ಹಾಕ್ತಾರೆ, ಎಲ್ಲ ಮಕ್ಕಳಿಗೂ ಹಾಕೆ ಹಾಕಿಸ್ತಾರೆ. ಸೊ ಅದು ಕಂಪಲ್ಸರಿ ಹಾಕಿಸ್ಲೇಬೇಕು ವ್ಯಾಕ್ಸಿನ್ ಅಂಥದ್ದು. 3 injections ಕೊಡ್ತಾರೆ, ಒಂದು ರೈಟ್ಗೋ ಲೆಫ್ಟ್ಗೋ ಹಾಕ್ತಾರೆ ಕೈಗೆ, ಇನ್ನು ತೊಡೆಗೆ ಎರಡು ಹಾಕ್ತಾರೆ, 2 injections. ಸೊ ಅದು ಕಂಪಲ್ಸರಿ, ಅದನ್ನು ಯಾರು ತಪ್ಪಿಸೋಕ್ಕೂ ಆಗಲ್ಲ, ಯಾರು ಹಾಕಿಸ್ಬಾರ್ದು ಅಂತ ಹೇಳೋಕ್ಕೂ ಆಗಲ್ಲ, ಯಾಕಂದರೆ ಅದು ಗೌರ್ಮೆಂಟ್ ರೂಲ್ಸ್ ಅದು. ಸೊ ಅದು ಕಂಪಲ್ಸರಿ ಹಾಕಿಸ್ಲೇಬೇಕು. ಸೊ ಇವಾಗ ಏನಂತ ಅಂದರೆ, ವ್ಯಾಕ್ಸಿನಿಂದ ಎಲ್ಲರಿಗೂ ಎಲ್ಲ ಮಕ್ಕಳಿಗೂ ಜ್ವರ ಬಂದ್ರೇ ಅದು ವ್ಯಾಕ್ಸಿನ್ ಫುಲ್ ಬಾಡಿಗೆ ಹಿಡಿತಾ ಇದೆ ಅಂತಲೇ ಅರ್ಥ. ಜ್ವರ ಬರಬೇಕು, ನೋವು ಬರಬೇಕು ಮಕ್ಕಳಿಗೆ. ಸೊ ಆವಾಗೇ ನಮ್ಗೆ ಗೊತ್ತಾಗೋದು ಮಕ್ಕಳಿಗೆ ಖಂಡಿತ ಇದ್ದೇ ಇರುತ್ತೆ ವ್ಯಾಕ್ಸಿನ್ ಫುಲ್ ಬಾಡಿ ಸ್ಪ್ರೆಡ್ ಆಗಿದೆ ಅಂತ ಅರ್ಥ. ಸೊ ನನ್ನ ಮಗಳಿಗೂ ಹಾಕ್ಸಿದ್ದೆ, 9 months ಇಂಜೆಕ್ಷನ್ ಹಾಕ್ಸಿದ್ದೆ. ಎಷ್ಟು ಇಂಜೆಕ್ಷನ್ಸ್ ಇದೆ ಅಷ್ಟು ಖಂಡಿತ ಹಾಕ್ಸಿದ್ದೀನಿ. ಇವಾಗ ಅವಳಿಗೆ 1.5 months ಹಾಕ್ಸಿದ್ದೆ ಲಾಸ್ಟ್, ಇನ್ನು 5 years ಇದೆ ಅಷ್ಟೇ. ಅವ್ರಿಗೂ ಜ್ವರ ಬಂದಿತ್ತು. ಸೊ ಇವನ್ಗೆ ಏನಂತ ಅಂದರೆ, ಇವ್ರ ಡ್ಯಾಡಿಗೆ ಜ್ವರ ಆಯಿತು, ವೈರಲ್ ಫೀವರ್ ಇತ್ತು. ಸೊ ಆ ಟೈಮಲ್ಲಿ ಇವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದೆ, ಅವ್ರನ್ನ ಅಡ್ಮಿಟ್ ಮಾಡಿದಾಗ ಇವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದೆ, ನೀವೆಲ್ಲ ನೋಡಿರ್ತೀರ ಶಾರ್ಟ್ಸಲ್ಲಿ. ಸೊ ಅಡ್ಮಿಟ್ ಮಾಡಿದ್ದೆ ವಿವೇಕ್ನ ಆ ಟೈಮಲ್ಲಿ, ಸುಭಾಷ್ ಅಂಕಲ್ ಹಾಸ್ಪಿಟ್ಲು, ನಮ್ಮ ತಾತ ಅವ್ರ ಹಾಸ್ಪಿಟ್ಲೇ ಅಂದರೆ ವಿವೇಕ್ ಅವ್ರ ತಾತ ಹಾಸ್ಪಿಟ್ಲು. ಸೊ ಅಲ್ಲಿ ಎಲ್ಲರಿಗೂ ವೈರಲ್ ಇನ್ಫೆಕ್ಷನ್ ಇತ್ತು, ಮತ್ತು ಎಲ್ಲರಿಗೂ ಲೂಸ್ ಮೋಷನ್, ಎಲ್ಲರಿಗೂ ವಾಮಿಟಿಂಗ್ ಇತ್ತು. ಸೊ ಆ ಟೈಮಲ್ಲಿ ಸ್ಟಾರ್ಟ್ ಆಗಿರೋ ಅಂಥದ್ದು ಅದು. ಸೊ ಆವಾಗ ಮಕ್ಕಳಿಗೆ ಬೇಗ ಆವತ್ತಿನ ನೆಕ್ಸ್ಟ್ ಡೇನೇ ಸ್ಪ್ರೆಡ್ ಆಗಲ್ಲ, ಯಾರಿಗೆ ಆಗಲಿ ನಮಗೆ ಆದರೂ ಅಷ್ಟೇ ನೆಕ್ಸ್ಟ್ ಡೇನೇ ಸ್ಪ್ರೆಡ್ ಆಗಲ್ಲ ಜ್ವರ. ಸೊ 1 week ಬಿಟ್ಕೊಂಡೆ ಅಥವಾ 2 days 3 days ಬಿಟ್ಕೊಂಡು ಸ್ಪ್ರೆಡ್ ಆಗುತ್ತೆ ಮಕ್ಕಳಿಗೆ. ಸೊ ಇವನ್ಗೇನಾಗಿದೆ ಅಂತ ಅಂದರೆ, ಇವ್ರಿಗೆ ಅಡ್ಮಿಟ್ ಮಾಡಿ ನೆಕ್ಸ್ಟ್ 2 days ನಾನು ನಮ್ಮಮ್ಮ ಮನೆಗೆ ಬಂದೆ ವ್ಯಾಕ್ಸಿನ್ ಹಾಕ್ಸ್ಬೇಕು ಅಂತ ಹೇಳಿ. ನಾನು ಧನ್ವಿತಾಗೂ ಅಷ್ಟೇ, ನಾನು ವ್ಯಾಕ್ಸಿನ್ ನಮ್ಮೂರಲ್ಲಿ ಹಾಕ್ಸಲಿಲ್ಲ, ಒಂದು ವ್ಯಾಕ್ಸಿನ್ ಕೂಡ ನಾನು ನಮ್ಮೂರಲ್ಲಿ ಹಾಕ್ಸಲಿಲ್ಲ. ಯಾಕಂದರೆ ನನಗೆ ಭಯ, ವ್ಯಾಕ್ಸಿನ್ ಅಂದರೆ ಭಯ ನನಗೆ, ಅಲ್ಲಿ ಹಾಕ್ಬೇಕಾದ್ರೇ ನನಗೊಂಥರ ಆಗ್ಬಿಡುತ್ತೆ ಮೈಯೆಲ್ಲ. ಸೊ ನನಗೆ ಒಂಥರ ಅದನ್ನ ಹಾಕ್ಸಕ್ಕೆ ಅಲ್ಲಿ ಮುಂದೆ ಕೂಡ ಇರಲ್ಲ ನಾನು ವ್ಯಾಕ್ಸಿನ್ ಹಾಕ್ಬೇಕಾದ್ರೆ. ಸೊ ನಮ್ಮಮ್ಮ ಕರ್ಕೊಂಡು ಹೋಗ್ತಾರೆ, ನಮ್ಮಮ್ಮನೇ ಹಾಕ್ಸ್ಕೊಂಡು ನಮ್ಮಮ್ಮನೇ ಕರ್ಕೊಬರ್ತಾರೆ, ಅದನ್ನ ಮುಟ್ಟಕ್ಕೆ ಕೂಡ ಭಯ ನನಗೆ, ಅಷ್ಟು ಭಯ ನನಗೆ ವ್ಯಾಕ್ಸಿನ್ ಅಂದರೆ. ಸೊ ನಾನು ಹೋಗ್ತಾ ಇರಲಿಲ್ಲ. ಸೊ ಇಲ್ಲಿ ಇವಾಗ ಕೂಡ ಇಶಾನ್ಗೂ ಕೂಡ ನಮ್ಮಮ್ಮ ಮನೆಗೆ ಕರ್ಕೊಬಂದೆ. ಸೊ ಇಲ್ಲಿ 3 injections ಹಾಕ್ಸಾದ್ಮೇಲೆ ಅವನಿಗೆ ಏನೂ ಜ್ವರ ಬರಲಿಲ್ಲ, ಆರಾಮಾಗಿ ಆಡ್ಕೊಂಡಿದ್ದ, ಏನೂ ಜ್ವರ ಬರಲಿಲ್ಲ, ಆರಾಮಾಗೇ ಇದ್ದ, ನೋವು ಕೂಡ ಅಷ್ಟು ಬಂದಿಲ್ಲ. ಒಂದು ನಿಮಿಷ,
ಇದನ್ನ ನಮ್ಮ ಆಂಟಿ ಕೊಟ್ಟಿದ್ರು. ಸೊ ಇಲ್ಲೇ ಲಿಂಗರಾಜಪುರಮಲ್ಲಿ ಆ ಆಂಟಿಗೆ ಸೀರಿಯಸ್ಲಿ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದ ಆ ಆಂಟಿಗೆ, ಯಾಕಂದ್ರೆ ನಮ್ಗೆ ಈ ಆಯಿಂಟ್ಮೆಂಟ್ ಬಗ್ಗೆ ನಮ್ಗೆ ಐಡಿಯಾನೇ ಇಲ್ಲ. ಸೊ ಯಾರಾದ್ರೂ ಮಕ್ಳಿಗೆ ವ್ಯಾಕ್ಸಿನ್ ಹಾಕ್ಸಿದ್ರೆ ಸೊ ಈ ಆಯಿಂಟ್ಮೆಂಟ್ ನ ತಗೊಳ್ರಿ, ಫೋಟೋ ಕೂಡ ಹಾಕಿರ್ತೀನಿ, ನೀವು ತಗೋಬಹುದು. ಇದನ್ನ ವ್ಯಾಕ್ಸಿನ್ ಹಾಕಿದ ನೆಕ್ಸ್ಟ್ ಮಿನಿಟನೆ ನೀವು ಫುಲ್ ಅಪ್ಲೈ ಮಾಡಿ. ಈ ಒಂದು ಚೂರು ನೋವು ಬರಲ್ಲ ಮಕ್ಳಿಗೆ, ಒಂದು ಚೂರು ಊತನೂ ಬರಲ್ಲ, ನೋವು ಕೂಡ ಬರಲ್ಲ. ನನ್ನ ಮಗಾಗಿ ಇದನ್ನ ಅಪ್ಲೈ ಮಾಡ್ತಾನೆ ಇದ್ದೀನಿ, 5 months ಏನೋ ಕೊಟ್ಟಿದ್ರ ಆಂಟಿ. ಸೊ ವ್ಯಾಕ್ಸಿನ್ ಹಾಕ್ಸಿದ್ಕೆ ಅವ್ನಿಗೆ ಏನ ನೋವು ಕೂಡ ಬರಲ್ಲ. ಇವ್ರಿಗೆ ಫೀವರ್ ಬಂದಿರೋದ್ರಿಂದ ನನ್ನ ಮಗಾಗೆ 1 week ಬಿಟ್ಕೊಂಡು ಅದು ಸ್ಪ್ರೆಡ್ ಆಗಿದೆ. ಆವತ್ತು ಆ ಹಾಸ್ಪಿಟಲ್ ಅಂತೂ ಫುಲ್ಲು ವೈರಲ್ ಫೀವರ್ ಇತ್ತು, ಲೂಸ್ ಮೋಷನ್, ವಾಮಿಟಿಂಗ್. ಇವಾಗಂತೂ ಫುಲ್ ಡೆಂಗು ಬಿಡಿ, ಎಲ್ಲಿ ನೋಡಿದ್ರು ಡೆಂಗು, ಯಾವ ಊರಲ್ಲಿ ನೋಡಿದ್ರು ಡೆಂಗು, ಯಾವ ಹಾಸ್ಪಿಟಲಲ್ಲಿ ನೋಡಿದ್ರು ಡೆಂಗು, ಯಾವ ಹಾಸ್ಪಿಟಲಲ್ಲಿ ನೋಡಿದ್ರು ವಾಮಿಟಿಂಗ್ ಲೂಸ್ ಮೋಷನ್, ವಾಮಿಟಿಂಗ್ ಲೂಸ್ ಮೋಷನ್ ಇದೇ ಆಗ್ಬಿಟ್ಟಿದೆ. ಸೊ ಎಲ್ಲರೂ ಕೇರ್ಫುಲ್ ಆಗಿರಿ, ವೈರಲ್ ಇನ್ಫೆಕ್ಷನ್ಸ್ ಅಂತೂ ಮಕ್ಳಿಗೆ ಬೇಗ ಸ್ಪ್ರೆಡ್ ಆಗ್ತಾ ಇದೆ. ಸೊ ಅದಕ್ಕೆ ಕೇರ್ಫುಲ್ ಆಗಿರಿ. ಸೊ ಈ ಆಯಿಂಟ್ಮೆಂಟ್ನ ನಾನು ಹಾಕಿರ್ತೀನಿ, ಅಟ್ಯಾಚ್ ಮಾಡಿರ್ತೀನಿ, ನೀವು ನೋಡ್ಬೋದು. ಅದಾದ್ಮೇಲೆ ಅವನಿಗೆ ನಾವು ಓ ಇನ್ಫೆಕ್ಷನ್ ವ್ಯಾಕ್ಸಿನಿಂದನೇ ಜ್ವರ ಬಂದಿದೆ ಅಂತ ಅನ್ಕೊಂಡಿದ್ವಿ, ಬಟ್ ಅದು ವ್ಯಾಕ್ಸಿನಿಂದ ಬರಲಿಲ್ಲ ಅವನಿಗೆ. ಸೊ ವೈರಲ್ ಸ್ಪ್ರೆಡ್ ಆಗಿದೆ. ನಾವು ನೈಟು ಹೋದ್ವಿ, ಬಟ್ ಅವನಿಗೇನು ಕಮ್ಮಿನೇ ಆಗಲಿಲ್ಲ. ಒಂದು ಹಾಸ್ಪಿಟ್ಲಿಗೆ ಹೋದ್ವಿ 7 o'clock, 7 o'clock ಮೇಲೆ ಆಗಿಲ್ಲ, ಕಮ್ಮಿ ಆಗಿಲ್ಲ. ಸೊ ಮತ್ತೆ ನಾವು ಮದರ್ ಅವ್ರಿಗೇನೋ ಯಾವುದೋ ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು. ಸೊ ಅಲ್ಲೂ ಕೂಡ ಅವನಿಗೆ ವಾಸಿನೇ ಆಗಿಲ್ಲ, ಫುಲ್ಲು ನೈಟೆಲ್ಲ ಅಳ್ತಾ ಇದ್ದ, ಒಂಥರ ಆಗ್ತಾ ಇತ್ತು ಅವನಿಗೆ, ಸುಸ್ತಾದಂಗೆ ಆಗ್ತಾ ಇತ್ತು. ಸೊ ಬಾಡಿ ಟೆಂಪರೇಚರ್ ಚೆಕ್ ಮಾಡೋಣ ಅಂತ ಅಂದರೆ 102 ಸಮಥಿಂಗ್ ಇತ್ತು ಅವನಿಗೆ. ಸೊ ಆ ಟೈಮಲ್ಲಿ ನಾವು ಸಾರಿ, ನನ್ನ ಮಗ ಅಳ್ತಾನೆ ಇರ್ತಾನೆ ಪಾಪ, ಇವಾಗೂ ಹುಷಾರಿಲ್ಲ, ಅದೆಲ್ಲ ನಾನು ಡೀಟೇಲ್ಸ್ ಕೊಡ್ತೀನಿ ಏನೇನು ಅಂತ. ಸೊ ಇಲ್ಲಿ ಹೋದ್ವಿ, ಅಲ್ಲೂ ಕಮ್ಮಿ ಆಗಿಲ್ಲ. ನೆಕ್ಸ್ಟ್ ನಾನು ಡೆಲಿವರಿ ಹಾಸ್ಪಿಟ್ಲಿಗೆ ಹೋದ್ವಿ, ಡೆಲಿವರಿ ಆಗಿರೋ ಹಾಸ್ಪಿಟ್ಲಿಗೆ. ಸೊ ಅಲ್ಲಿ ಭರತ್ ಡಾಕ್ಟರ್ ಅಂತ ಇದ್ದಾರೆ. ನೀವು ಯಾರನ ಶಿವಾಜಿನಗರ್ ಹತ್ರ ಇದ್ದರೆ ಅಥವಾ ಬೆಂಗಳೂರಲ್ಲೆಲ್ಲ ಹತ್ರ ಇದ್ದರೆ ನೀವು ಅಲ್ಲೋಗಿ ಕನ್ಸಲ್ಟ್ ಮಾಡ್ಬೋದು. ತುಂಬ ಚೆನ್ನಾಗಿ ನೋಡ್ತಾರೆ, ಮಕ್ಳಿಗಂತೂ ಸಖತ್ತಾಗಿ ಕೇರ್ ಮಾಡ್ತಾರೆ. ಮಕ್ಳಿಗಂತೂ ಮಕ್ಳ ವಿಷಯದಲ್ಲಿ ಅವರು ಏನು ಹಾವು ಅಂತ ಇಲ್ಲ, ಎಷ್ಟು ಸಖತ್ತಾಗಿ ನೋಡ್ತಾರೆ ಅಂತ ಅಷ್ಟು ಸಖತ್ತಾಗಿ ನೋಡ್ತಾರೆ. ಮತ್ತು ಅಲ್ಲಿ ಹೋದ್ವಿ, ಬ್ಲಡ್ ಚೆಕಪ್ ಮಾಡಿದ್ವಿ. ಆ ಬ್ಲಡ್ ಚೆಕಪ್ಪಲ್ಲಿ ಅವನಿಗೆ ರೋಟೋ ವೈರಸ್ ಬಂದಿದೆ. ಅದು ಬಂದು 10,000 ಸಮಥಿಂಗ್ ಇರಬೇಕಂತ ಅದೇನೋ ಹೇಳಿದ್ರು ನನಗೆ, ಸೀರಿಯಸ್ಲಿ ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ, ನಂಗೆ ಗೊತ್ತಿರೋ ಅಷ್ಟೇ ಹೇಳ್ತೀನಿ. ಸೊ 10,000 ಇರಬೇಕಂತೆ ಮಕ್ಳಿಗೆ. ಅದು ಬಂದು ಅವ್ನಿಗೆ ಇನ್ಕ್ರೀಸ್ ಆಗಿಬಿಟ್ಟಿದೆ, 15,000 ಹೋಗ್ಬಿಟ್ಟಿದೆ ಅದು. ಸೊ 15,000 ಹೋಗಿರೋದ್ರಿಂದ ಅವ್ರು ಹೇಳಿದ್ರು ಡ್ರಿಪ್ಸ್ ಹಾಕ್ಬೇಕು ಅಂತ ಹೇಳಿದ್ರು. ಸೊ ನನಗೆ ಅವಾಗ ಅಳು ಬರೋ ಥರ ಸೀನ್ ಆಗೋಯಿತು, ಸೀರಿಯಸ್ಲಿ ತಡ್ಕೊಳಕ್ಕೆ ಆಗಲಿಲ್ಲ. ನಾನು ಡಾಕ್ಟರ್ ಹತ್ರ ರಿಕ್ವೆಸ್ಟ್ ಮಾಡಿದೆ, ಯಾವುದಾದ್ರೂ ಮೆಡಿಸನಿಂದನೇ ಕ್ಯೂರ್ ಮಾಡಿ ಅಂತ ಹೇಳಿ. ಸೊ ಅವರು 1 day ನೋಡಿದ್ರು ಮೆಡಿಸನಿಂದ. ಸೊ ORS ಇವಾಗ ಏನಂದ್ರೆ ORS ಜ್ಯೂಸ್ ಬರುತ್ತೆ, ಅದನ್ನ ದಯವಿಟ್ಟು ಯಾರು ತಗೊಳ್ಬೇಡಿ, ಅದರಲ್ಲಿ ಕೆಮಿಕಲ್, ಸೀರಿಯಸ್ಲಿ ಕೆಮಿಕಲ್ ಮಿಕ್ಸ್ ಮಾಡ್ತಾರೆ. ಸೊ ಈ ತರ ORS ಪೌಡರ್ನ ಬಿಸಿ ನೀರು, ಬಿಸಿ ನೀರು ಕುದಿತಾ ಇರೋ ನೀರಿಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಆರಿಸಿ ಕುಡೀರಿ. ಸೊ ಈ ಥರದ್ದು ORS ಕುಡಿಸಿ ಅಂದರೆ 5 minutes ಕೊಡ್ತಾ ಇದೆ. ಸೊ ಆ ಟೈಮಲ್ಲಿ ಅವನಿಗೆ ಜಾಸ್ತಿ ಲೂಸ್ ಮೋಷನ್ ಆಗುತ್ತೆ, ರೋಟಾ ವೈರಸ್ ಅಂದರೆ ಲೂಸ್ ಮೋಷನ್ ಜಾಸ್ತಿ ಹೋಗುತ್ತೆ. ಸೊ ಆ ಟೈಮಲ್ಲಿ ಅವನಿಗೆ ಲೂಸ್ ಮೋಷನ್ ಜಾಸ್ತಿ ಆಯಿತು. ಹೋಗ್ತಾ ಅಂದರೆ ಆಮೇಲೆ ಇನ್ನೊಂದು ಈ ಥರದ್ದು ಒಂದು ಕೊಡ್ತಾರೆ, ಇದು ಲೈಕ್ ಡ್ರಿಪ್ಸ್ ಥರದೇ ಒಂದು ಬಾಟ್ಲು ಕೊಡ್ತಾರೆ, ಅಂದರೆ ಡ್ರಿಪ್ಸ್ ಅಲ್ಲ ಅದು, ಮೆಡಿಸಿನ್ ಸಿರಪ್ ಥರ. ಸೊ ಅದನ್ನು ಹಾಕಿದ್ವಿ, ಇದು ಖಾಲಿ ಆಗಿದೆ, ಜಸ್ಟ್ ಇಟ್ಕೊಂಡಿದ್ದೆ ವೀಡಿಯೋ ಮಾಡಬೇಕು ಅಂತೇಳಿ. ಸೊ ಅದು ಖಾಲಿ ಆಗಿದೆ, ಅದು ಕೂಡ ಅಷ್ಟೇ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 times ಕೊಡಬೇಕಾಯಿತು ಊಟ ಆದಮೇಲೆ. ಸೊ ಅದು ಕೂಡ ಕೊಡ್ತಾ ಇದ್ವಿ. ಅದಾದಮೇಲೆ ಇದು ವಿಟಮಿನ್ದು ಕೂಡ ಕೊಡಬೇಕಾಯಿತು ಮಧ್ಯಾಹ್ನ. ಬರೀ ಸಿರಪ್ಪು ತಲೆ ಕೆಟ್ಟೋಗ್ಬಿಟ್ಟಿದೆ ನನಗೆ, ಸಿರಪ್ಪು ಮಾತ್ರೆ ಹಾಸ್ಪಿಟ್ಲು, ಸೀರಿಯಸ್ಲಿ. ಯಾಕಂದರೆ ಮಕ್ಳ ವಿಷಯಕ್ಕೆ ಬಂದರೆ ನಾನು ಏನೂ ತಲೆ ಕೆಡಿಸ್ಕೊಳ್ಳಲ್ಲ, ನನಗೆ ಜ್ವರ ಇದ್ರೂ ಅಷ್ಟೇ, ಯಾರಿಗೆ ಜ್ವರ ಇದ್ರೂ ಅಷ್ಟೇ ನಾನು ತಲೆನೇ ಕೆಡಿಸ್ಕೊ, ಅವ್ರಿಗಿಷ್ಟು ಏನಾದ್ರೂ ನಾನು ಯಾರನ್ನೂ ಕೇರೇ ಮಾಡಲ್ಲ, ನಾನು ನನ್ನ ಮಕ್ಕಳು ಆರೋಗ್ಯವಾಗಿರಬೇಕು ಅಷ್ಟೇ ನನಗೆ. ಸೊ ಈ ಥರ ಆಯಿತು, ಅವನ್ನ ಅಡ್ಮಿಟ್ ಮಾಡಿದ್ವಿ, ಎಲ್ಲ ಸರಿ ಆಯಿತು. ಅದಾದ್ಮೇಲೆ ನಮ್ಮ ಮತ್ತೆ ಮನೆಗೆ ಕೂಡ ಹೋದೆ, ಅಲ್ಲಿ ಸ್ಟಾರ್ಟ್ ಆಯಿತು ನನ್ನ ಮಗಳಿಗೆ, ಎಲ್ಲ ಕ್ಯೂರ್ ಆಗಿತ್ತು. ಇನ್ನೂ ಅವನಿಗೆ ಅಷ್ಟು ಕ್ಯೂರ್ ಆಗಿರಲಿಲ್ಲ, ಕಮ್ಮಿ ಇತ್ತು ಅಷ್ಟೇ. ಅದಾದಮೇಲೆ ನನ್ನ ಮಕ್ಳಿಗೆ ಸ್ಟಾರ್ಟ್ ಆಯಿತು ವೈರಲ್ ಜ್ವರ, ಅವಳನ್ನು ಅಡ್ಮಿಟ್ ಮಾಡಿದ್ದೆ. ನಾನು ಇಲ್ಲಿ ಪಿಕ್ ಕೂಡ ಅಟ್ಯಾಚ್ ಮಾಡಿರ್ತೀನಿ, ನೀವು ನೋಡ್ಬೋದು. ಅವಳನ್ನು ಅಡ್ಮಿಟ್ ಮಾಡಿದ್ದೆ,
ಅಂದ್ರೆ ನಾನು ಅಲ್ಲಿ ಇರ್ತಾ ಇರ್ಲಿಲ್ಲ, ಯಾಕಂದ್ರೆ ಹಾಸ್ಪಿಟಲ್ ಸವಾಸನೆ ಬೇಡ ನನಗೆ. ನನ್ನ ಮಗಾಗಂದ್ರೆ ಅಂದ್ರೆ ಅಲ್ಲಿ ಜನರಲ್ ವಾರ್ಡ್ ತಗೊಂಡಿದ್ದೆ, ಪ್ರೈವೇಟ್ ವಾರ್ಡ್ ತಗೊಂಡಿದ್ದೆ, ಯಾರೂ ಇರಲಿಲ್ಲ, ನಾವು ಒಬ್ಬರೇ ಇರ್ತಾ ಇದ್ದಿದ್ದು. ಸೊ ಇಲ್ಲಿ ಏನಂತ ಅಂದ್ರೆ ಫುಲ್ಲು ವೈರಲ್ ಇನ್ಫೆಕ್ಷನ್ಸ್ ಇತ್ತು, ಅಂದ್ರೆ ವಾಮಿಟಿಂಗ್ ಜ್ವರ, ವಾಮಿಟಿಂಗ್ದು ಲೂಸ್ ಮೋಷನ್ದು, ಬರೀ ಅಂಥ ಪೇಷೆಂಟ್ಸೇ ಇದ್ದಿದ್ದು. ನನಗೊಂಚೂರು ಇಷ್ಟ ಆಗ್ತಾ ಇರಲಿಲ್ಲ ಅಲ್ಲಿರೋಕ್ಕೆ. ಅದಾದ್ಮೇಲೆ ನಮ್ಮ ಮನೆ ಕರ್ಕೊಂಡೋಗಿ ತಿರ್ಗಾ ಕರ್ಕೊಂಡ್ಬರ್ತಾ ಇದ್ದೆ ಇಂಜೆಕ್ಷನ್ ಹಾಕ್ಸೋಕ್ಕೆ ಅಲ್ಲಿ ನಮ್ಮ ಸುಭಾಷ್ ಶಂಕಲ್ ಹಾಸ್ಪಿಟ್ಲಲ್ಲಿ. ಸೊ ಅವ್ರಿಗೆ ವಾಸಿಯ ಆಗಲಿಲ್ಲ, ಇನ್ನೂ ಇನ್ನೂ ಇದೆ. ಕರ್ಕೊಬಂದೆ ಮೊನ್ನೆ ರೀಸೆಂಟಾಗಿ ಕರ್ಕೊಬಂದೆ ನಮ್ಮಮ್ಮ ಮನೆಗೆ, ವೆಡ್ನಸ್ಡೇ, ಟ್ಯೂಸ್ಡೇ ಅಲ್ಲ, ವೆಡ್ನಸ್ಡೇ ಬಂದಿದ್ದು. ಸೊ ಇವ್ನಿಗೆ ಇನ್ನೂ ಮೇಲಾಗಿಲ್ಲ, ಇವಳಿಗೆ ಸ್ಟಾಪ್ ಆಯಿತು. 3 ಡೇಸ್ ಅಡ್ಮಿಟ್ ಮಾಡಿದ್ವಿ, ಅಂದರೆ ಅಡ್ಮಿಟ್ ಅಂದರೆ ಮನೆಗೆ ಕರ್ಕೊಂಡೋಗಿ ವಾಪಸ್ ಕರ್ಕೊಬರ್ತಾ ಇದ್ದೆ. ಸೊ ಇವಳಿಗೆ ಕಮ್ಮಿ ಆಯಿತು ಅಂತಿದ್ದಾಗೆ ಮತ್ತೆ ನನ್ನ ಮಗಕ್ಕೆ ಸ್ಟಾರ್ಟ್ ಆಯಿತು. ಅದೇನಾಗಿದೆಯೋ ಎತ್ತ, ಏನೊಂಚೂರು ಗೊತ್ತಿಲ್ಲ. ಸೀರಿಯಸ್ಲಿ ಅಷ್ಟು ಬೇಜಾರಾಗ್ಬಿಟ್ಟಿದೆ. ಕೆಲವ್ರು ಅನ್ಕೋತಾರೆ, ಓ ಇವಳು ಬರೀ ನಾಟಕ ಆಡ್ತಾಳೆ, ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ತಿರುಗಕ್ಕೆ ಹಂಗೆ ಹಿಂಗೆ ಅಂತ ಅಂತಾರೆ. ಬಟ್ ನನ್ನ ಮಕ್ಳು ವಿಚಾರಕ್ಕೆ ಬಂದರೆ ನಾನು ಯಾರಿಗೂ ಒಂಚೂರು ತಲೆನೇ ಕೆಡಿಸ್ಕೊಳ್ಳಲ್ಲ. ಯಾಕಂದರೆ ಅವ್ರ ಮಕ್ಕಳು ನಾವೇನೋ ಹೇಳ್ಕೊತೀವಿ, ಹಂಗೆ ಸುಸ್ತಾಗ್ತೈತೆ, ಹಿಂಗಾಗ್ತಾ ಇದೆ ಅಂತ ನಾವು ಹೇಳ್ಕೊತೀವಿ, ಬಟ್ ಮಕ್ಕಳು ಹೇಳ್ಕೊಳ್ಳಲ್ಲ. ಇವಾಗೂ ಕೂಡ ನನ್ನ ಮಗ ಎಷ್ಟು ಅನುಭವಿಸ್ತಾ ಇದ್ದಾನೆ ಅಂತ ಅಂದರೆ ಅದು ನನಗೆ ಮಾತ್ರ ಗೊತ್ತು, ತಾಯಿ ಕರ್ಲಿಗೆ ಮಾತ್ರನೇ ಗೊತ್ತಾಗುತ್ತೆ. ಅಷ್ಟು ಅನುಭವಿಸ್ತಾ ಇದ್ದಾನೆ. ಅವನಿಗೆ ಕೆಮ್ಮು ಕೂಡ ಆಗ್ತಾ ಇಲ್ಲ ಅವನಿಗೂ. ಅವನಿಗೆ ವಾಯ್ಸೇ ಇಲ್ಲ, ಅವನಿಗೆ ಅಷ್ಟು ವಾಯ್ಸ್ ಹೋಗ್ಬಿಟ್ಟಿದೆ, ತ್ರೋತ್ ಇನ್ಫೆಕ್ಷನ್ ಆಗಿದೆ, ಕೆಮ್ಮಕ್ಕೂ ಆಗ್ತಾ ಇಲ್ಲ, ಅಳಕ್ಕಾಗ್ತಾ ಇಲ್ಲ, ಅವನಿಗೆ ಏನಂತೂ ಹೇಳೋಕ್ಕಾಗ್ತಾ ಇಲ್ಲ, ಇನ್ನೂ ಲೂಸ್ ಮೋಷನ್ಸ್ ಇದೆ, ಅವನಿಗೆ ವಾಮಿಟಿಂಗ್ ಇದೆ, ಅಷ್ಟು ಅನುಭವಿಸ್ತಿದೆ. ಸ್ಟಾಪ್ ಆಗಿತ್ತು 2 ಡೇಸ್ ಇಲ್ಲಿ ಬಂದಮೇಲೆ, ಬಟ್ ತಿರ್ಗಾ ನೈಟಿಂದ ಸ್ಟಾರ್ಟ್ ಆಗಿದೆ, ಮತ್ತೆ ಹಾಸ್ಪಿಟ್ಲಿಗೆ ಹೋಗಿದ್ವಿ. ಸೀರಿಯಸ್ಲಿ ನೀವು ನಂಬಲ್ಲ ಎಷ್ಟು ಇದೆರಡು ಇದು ಸೊ ಅವನಿಗೆ ಲೂಸ್ ಮೋಷನ್ಸ್ ಆದಾಗ ಈ ರ್ಯಾಶಸ್ ಕ್ರೀಮ್ ಆಗ್ತಾ ಇದೆ. ಸೊ ಇದು ರ್ಯಾಶಸ್. ಸೊ ಸೀರಿಯಸ್ಲಿ ಮಕ್ಳಿಗೆ ಏನಾನ ಆದರೆ ಅಷ್ಟು ಬೇಜಾರಾಗ್ಬಿಡುತ್ತೆ. ಇದು ಅವ್ನ ಬ್ಲಡ್ ಟೆಸ್ಟ್ ರಿಪೋರ್ಟು, ಬ್ಲಡ್ ಟೆಸ್ಟ್ ಮಾಡಿಸಿರುವಂಥದ್ದು. ಅವನು ಆ್ಯಕ್ಚುಲಿ 11 something kg ಇದ್ದ, ಅವ್ನು ಜ್ವರ ಬಂದಾಗಿದ್ದ 9 kg ಆಗ್ಬಿಟ್ಟಿದ್ದಾನೆ. ತುಂಬಾ ಬೇಜಾರಾಗ್ಬಿಟ್ಟಿದೆ ನನಗಂತೂ. ಸೀರಿಯಸ್ಲಿ 3 weeks ಅಂದರೆ ಅಪ್ರಾಕ್ಸಿಮೇಟ್ಲಿ 1 month ಒಂದು ಮಂತಿಂದ ನನಗೆ ಹಾಸ್ಪಿಟ್ಲು ಮನೆ ಸೊ ಮನೆ ಹಾಸ್ಪಿಟ್ಲು ಸುತ್ತಿ ನನಗಂತೂ ಬೇಜಾರಾಗ್ಬಿಟ್ಟಿದೆ. ನೀವು ನೋಡ್ಬೋದು ಮಗು ಕೂಡ ಮಲಗಿದ್ದಾಳೆ, ಅವನು ಮಲಗಿದ. ಅವನಿಗೆ ಪಾಪ ಯಾಕೋ ಕೆಮ್ಮಿ ಅವನಿಗೆ ಎಚ್ಚರ ಆಗ್ತಾ ಇದೆ. ಸೊ ಇಷ್ಟು ಅದಾದ್ಮೇಲೆ ಇದು ಅಡ್ಮಿಟ್ ಮಾಡಿರೋ ಅಂಥದ್ದು. ಸೊ 5000 something ಆಗಿತ್ತು ಅಡ್ಮಿಟ್ ಮಾಡಿ ಅಂಥದ್ದು. ಸೊ ಅದರಲ್ಲಿ ಡಿಸ್ಕೌಂಟ್ ಹೋಗಿ 2500 ಏನೋ ಆಗಿದೆ ಅಷ್ಟೇ. ಸೊ ಯಾಕಂದರೆ ನಾನು ಡೆಲಿವರಿ ಆಗಿರೋ ಹಾಸ್ಪಿಟ್ಲ್ ಅಂದರೆ ಫ್ಯಾಮಿಲಿ ಡಾಕ್ಟರ್ ಥರನೇ ಅವರು. ಸೊ ಅವರು ಡಿಸ್ಕೌಂಟ್ ಹೋಗಿ ಕೊಡ್ತಾರೆ. ಸೊ ಇಷ್ಟು ಆಗಿತ್ತು. ಅಂದರೆ ಮಕ್ಳ ಬಗ್ಗೆ ಏನಾದರೂ ಆದರೆ ನಾನಂತೂ ಸುಮ್ಮನಿರಲ್ಲ, ಯಾಕಂದರೆ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ, ನಂಗೆ ನೋಡ್ಕೊಳಕ್ಕೂ ಆಗಲ್ಲ, ಅಷ್ಟು ವೀಕ್ ಆಗ್ಬಿಟ್ಟಿದ್ದೀನಿ ನಾನಂತೂ. ಈ ಬಾನಂತನ ಆದಮೇಲೆ ಅಷ್ಟು ವೀಕ್ ಆಗ್ಬಿಟ್ಟಿದ್ದೀನಿ, ಯಾಕಂದರೆ ಬ್ಯಾಕಲ್ಲಿ ಇಂಜೆಕ್ಷನ್ ಒಂದಲ್ಲ ಎರಡಲ್ಲ ನನಗೆ 6 injection ಕೊಟ್ಟಿದ್ದಾರೆ. ಅಷ್ಟು ನೋವಾಗ್ತಾಯಿದೆ, ಕುತ್ಕೊಂಡ್ರೆ ಎದ್ದೊಳಕ್ಕಾಗಲ್ಲ, ಎದ್ದೊಳ್ರೆ ಕುತ್ಕೊಳಕ್ಕಾಗಲ್ಲ, ಮಲ್ಕೊಂಡ್ರೆ ಕುತ್ಕೊಳಕ್ಕಾಗಲ್ಲ, ಎದ್ದೊಳ್ರೆ ಮಲ್ಕೊಳಕ್ಕಾಗಲ್ಲ, ಆ ಥರ ಸಿಚುವೇಶನ್ ಆಗ್ಬಿಟ್ಟಿದೆ ನನಗೆ. ಮತ್ತು ಮಗುನ ಎತ್ಕೊಂಡಿರ್ಬೇಕು, ಅವನಂತೂ ಇವಾಗ ಜ್ವರ ಬಂದಿರೋದ್ರಿಂದ ಮಲ್ಕೊಳ್ಳಲ್ಲ, ತಿನ್ನಲ್ಲ. ನಿಮಗೆ ಗೊತ್ತಿರುತ್ತೆ ಮಕ್ಕಳಿಗೆ ಯಾವ ಥರ ಆಗುತ್ತೆ ಅಂತ ಹೇಳಿ. ಸೊ ಈ ಥರ ಎಲ್ಲ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಒಂದೊಂದು ಟೈಮ್ ಸರಿ ಇರಲ್ಲ ಅಷ್ಟೇ, ಅಂದರೆ ಇರುತ್ತಲ್ವಾ ಏನಾದರೂ ಒಂದು ಹರಕೆಗಳಿರುತ್ತೆ, ಅದಿರುತ್ತೆ, ಏನಾರು ತೀರಿಸ್ತೇ ಹೋದ್ರೆ ಈ ಥರ ಆಗುತ್ತೆ, ಅಥವಾ ಬೆದರ್ಗೆ ಆಗ್ತಾ ಇದೆಯೋ ಏನು ಅಂತ ನನಗೆ ಸೀರಿಯಸ್ಲಿ ಗೊತ್ತಿಲ್ಲ. ಅಂದರೆ ಇದು ವೈರಸ್ಸಿಂದ ಆಗಿರೋ ಅಂಥದ್ದು. ಇವಾಗ ಎಲ್ಲಿ ನೋಡಿದ್ರು ಡೆಂಗ್ಯೂ ಫೀವರ್ ಇದೆ, ಮಕ್ಕಳಂತೂ ಹುಷಾರಾಗಿ ನೋಡ್ಕೊಳ್ಳಿ.
ಸೊ ಇದನ್ನೊಂದು ಹೇಳಬೇಕಾಗಿತ್ತು ನಾನು. ಸೊ ಎಸ್, ಇಷ್ಟನ್ನು ಹೇಳಬೇಕಾಗಿತ್ತು. ಏನಂದರೆ ಮಕ್ಕಳು ವಿಚಾರಕ್ಕೆ ಬಂದರೆ ನಾವಂತೂ ಫುಲ್ ಕೇರ್ಫುಲ್ ಆಗಿರಬೇಕು. ಯಾಕಂದರೆ ಲಾಸ್ಟ್ ವೀಕ್ ನಾವು ಅಡ್ಮಿಟ್ ಮಾಡಿದಾಗ ಮಗು ಅಷ್ಟು ವೀಕ್ ಆಗ್ಬಿಟ್ಟಿದ್ದ, ಅಷ್ಟು ಡೇಂಜರ್ ಆಗ್ಬಿಟ್ಟಿತ್ತು. ನಾವು ಬದುಕಿರೋದೇ ಹೆಚ್ಚು ಅನಿಸ್ಬಿಡ್ತು, ಮಗು ಅಷ್ಟು ವೀಕ್ ಆಗ್ಬಿಟ್ಟಿದ್ದ. ನನಗೇನು ಹೇಳಬೇಕು ಅಂತಲೇ ಅರ್ಥ ಆಗ್ತಾ ಇಲ್ಲ. ನಿಜವಾಗ್ಲೂ ಟಿಯರ್ಸ್ ಹಂಗೆ ಬರುತ್ತೆ ನನಗೆ ಮಕ್ಕಳ ವಿಚಾರಕ್ಕೆ ಬಂದರೆ. ಅದಕ್ಕೆ ನನಗೆ ನಮ್ಮ ಅತ್ತೆ ಮನೆಯಲ್ಲೂ ನಂಗೆ ನೋಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ವೀಕ್ ಆಗ್ತಾ ಇದೆ. ನಾನಂತೂ ತಿನ್ನಕ್ಕೂ ಆಗ್ತಾ ಇರಲಿಲ್ಲ, ಬಿಡೋಕ್ಕೂ ಆಗ್ತಾ ಇರಲಿಲ್ಲ, ಅಷ್ಟು ವೀಕ್ ಆಗ್ತಾ ಇದೆ. ಸೊ ಅದಕ್ಕೆ ನಾನು ನಮ್ಮ ಅಮ್ಮ ಮನೆಗೆ ಬಂದೆ. ಇಲ್ಲಿ ಎಲ್ಲರೂ ಇರ್ತಾರೆ, ನನ್ನ ತಂಗಿ ಇರ್ತಾರೆ, ಅಮ್ಮ ಇರ್ತಾರೆ, ಎಲ್ಲ ನೋಡ್ಕೋತಾರೆ. ಸೊ ಸ್ವಲ್ಪ ಧೈರ್ಯ ಇರುತ್ತೆ ನನಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಕ್ಕೂ ಹತ್ರ ಅನಿಸುತ್ತೆ. ಸೊ ಎಸ್, ಇಷ್ಟನ್ನ ಹೇಳಬೇಕು ಅಂತ ಅನಿಸ್ತು. ಮಕ್ಕಳನ್ನಂತೂ ಹುಷಾರಾಗಿ ನೋಡ್ಕೊಳ್ಳಿ, ಜಾಸ್ತಿ ಏನು ಇಷ್ಟಿದ್ದಾಗಲೇ ತೋರಿಸ್ಕೊಬಿಡಿ, ಇಷ್ಟಾಗೋವರೆಗೂ ದಯವಿಟ್ಟು ಬಿಡಬೇಡಿ. ಅದಂತೂ ವ್ಯಾಕ್ಸಿನ್ ಅಂತ ವ್ಯಾಕ್ಸಿನ್ ಏನ ಹಾಕ್ಸಿದಾಗ ಅದು ವ್ಯಾಕ್ಸಿನಿಂದ ಖಂಡಿತ ಬರೋಲ್ಲ. ಸೊ ಇದನ್ನು ನಾನು ಖಂಡಿತ ಶೇರ್ ಮಾಡ್ತೇನೆ ನಿಮ್ಮ ಜೊತೆ, ಇದನ್ನು ನೀವು ತೊಗೋಬೋದು ವ್ಯಾಕ್ಸಿನ್ ಹಾಕ್ಸಿದಾಗ. ಸೊ ಎಸ್, ಇಷ್ಟನ್ನ ಹೇಳಬೇಕು ಅಂತ ಅನಿಸ್ತು, ಶೇರ್ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ಹುಷಾರಾಗಿರಿ, ವೈರಲ್ ಇನ್ಫೆಕ್ಷನ್, ವೈರಲ್ ಫೀವರ್, ರೋಟಾ ವೈರಸ್, ಟೈಫಾಯ್ಡ್, ಡೆಂಗ್ಯೂ ಎಲ್ಲ ನೋಡಿದ್ರು ಇದೇನೆ. ದಯವಿಟ್ಟು ಹುಷಾರಾಗಿ ಮಕ್ಕಳನ್ನ ನೋಡ್ಕೊಳ್ಳಿ, ಮಕ್ಕಳಿಗೆ ಬೇಗ ಸ್ಪ್ರೆಡ್ ಆಗುತ್ತೆ. ಸೊ ಮಕ್ಕಳನ್ನ ನೋಡ್ಕೊಳ್ಳಿ. ಎಸ್, ಇಷ್ಟನ್ನು ಹೇಳ್ಬೇಕಂತ ಅನಿಸ್ತು. ನನಗೆ ಇವಾಗ ಟಯರ್ಡ್ ಆಗ್ತಾ ಆಗ್ತದೆ. ಸೊ ಇವಾಗ ಇನ್ಮೇಲೆ ವ್ಲಾಗ್ಸ್ ನಾನು 1 to 2 days ಅಪ್ರಾಕ್ಸಿಮೇಟ್ಲಿ ಇಷ್ಟು ದಿನ ಆಗ್ತಾ ಇರ್ಬೋದು, ಇನ್ ಕಂಟಿನ್ಯೂಸ್ಲಿ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಇನ್ನು ಮೇಲೆ ಕಂಟಿನ್ಯೂಸ್ ವೀಡಿಯೋ ಹಾಕಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಒಂದು ದಿನವೂ ಸ್ಕಿಪ್ ಮಾಡಿದೆ, 1 day ಸ್ಕಿಪ್ ಆಗಿದ್ರೆ ಆಗ್ಬೋದು. ಯಾಕಂದರೆ ಇವಾಗಿನ ಹೆಲ್ತ್ ಸಿಚುವೇಶನ್, ಮಕ್ಕಳನ್ನ ನೋಡ್ಕೋಬೇಕು, ತಿನ್ನಿಸ್ಬೇಕು, ಉಣಿಸ್ಬೇಕು, ಅವ್ರನ್ನ ಹೆಲ್ತ್ ಕಾಪಾಡ್ಕೋಬೇಕು ನಾನು. ಸೊ ಇಷ್ಟು ಬಿಟ್ಟರೆ ನಾನು ಇನ್ಮೇಲೆ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವ್ಲಾಗ್ ಶೇರ್ ಮಾಡಬೇಕು ಅಂತ ಇದ್ದೀನಿ. ಖಂಡಿತ ಹೋಪ್ ಫಾರ್ ದ ಬೆಸ್ಟ್ ದಿನ ಶೇರ್ ಮಾಡೋ ಹಂಗೆ ಆಗಲಿ. ಸೊ ಯಾವ್ಯಾವ ವ್ಲಾಗ್ಸ್ ಎಲ್ಲ ಕೇಳಿದ್ದೀರಾ ಅದೆಲ್ಲ ನಾನು ಖಂಡಿತ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಅದಾದಮೇಲೆ ಎಸ್, ಇವತ್ತಿನ ವ್ಲಾಗ್ ಇಷ್ಟೇ. ಈ ವ್ಲಾಗ್ ನಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾ ಬಾಯ್. ಸೊ ಮಕ್ಕಳನ್ನ ಹುಷಾರಾಗಿ ನೋಡ್ಕೊಳ್ಳಿ, ಇದನ್ನು ದಯವಿಟ್ಟು ಮರಿಬೇಡಿ. ಮಕ್ಕಳನ್ನ ಹುಷಾರಾಗಿ ನೋಡ್ಕೊಳ್ಳಿ ದಯವಿಟ್ಟು. ಒಂದು ಇಷ್ಟು ನೋವಾದ್ರೂ ಮಕ್ಕಳು ತಡ್ಕೊಳ್ಳಲ್ಲ, ಇಷ್ಟಿದ್ದಾಗಲೇ ತೋರಿಸ್ಬಿಡಿ ಹಾಸ್ಪಿಟ್ಲಿಗೆ. ಸೊ ಇಷ್ಟನ್ನು ಶೇರ್ ಮಾಡಬೇಕು ಅಂತ ಅನಿಸ್ತು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಟೇಕ್ ಕೇರ್, ಬಾಯ್.